ನಮ್ಮ ಮಂಡ್ಯದಲ್ಲಿ ಡೇ 1 ನಲ್ಲೂ ಕೂಡ ಕೋವಿಡ್ ಸಿಚುಯೇಷನ್ ಅನ್ನು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ನಿಯಂತ್ರಣಗಿಟ್ಟಿದ್ದೇವೆ ಈಗ ಲಾಕ್ಡೌನ್ ರಿಲ್ಯಾಕ್ಸೇಷನ್ ಆದ ಮೇಲೆ ಸಾರ್ವಜನಿಕರು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ತಾರಾಡ್ತಾ ಇದ್ದಾರೆ ಬೆಂಗಳೂರು ಹೋಗ್ತಾ ಇದ್ದಾರೆ ಮೈಸೂರು ಹೋಗ್ತಾ ಇದ್ದಾರೆ ಆದರೂ ಕೂಡ ಕ್ಯಾಂಪೇನ್ ಮುಖಾಂತರ ಟೆಸ್ಟ್ ಅನ್ನು ಮಾಡೋದರ ಮುಖಾಂತರ ನಾವು ಪ್ರಕರಣಗಳನ್ನು ಆದಷ್ಟು ಬೇಗ ಗುರುತಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು ನಾವು ಗುಣಮುಖರಾಗಿಸ್ತಾ ಇದ್ದೇವೆ ಇಲ್ಲಿವರೆಗೂ ನಮ್ಮನ್ನು ಅಂದಾಜು 10,000ಕ್ಕೂ ಹೆಚ್ಚು ಪ್ರಕರಣಗಳು ಬಂದಿದ್ದು ಅದರಲ್ಲಿ ಶೇಕಡ 80ಕ್ಕೂ ಹೆಚ್ಚು ಪ್ರಕರಣಗಳು ಸಂಪೂರ್ಣವಾಗಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಕೆಲವು ಪ್ರಕರಣಗಳು ಆ್ಯಕ್ಟಿವ್ ಕೇಸಸ್ ಇದ್ದಾವೆ ನಮ್ಮಲ್ಲಿ ಒಂದು ಸಂತೋಷದಾಯಕ ವಿಷಯ ಅಂದರೆ ಇಡೀ ರಾಜ್ಯದಲ್ಲಿಯೇ ಕೇಸ್ ಫೆಟಾಲಿಟಿ ರೇಟ್ ಮರಣ ಪ್ರಮಾಣ ಏನಿದೆ ಅದು ನಮ್ಮದು ಶೇಕಡ 0.6 ರಿಂದ 0.8 ಮಾತ್ರ ಇದೆ WHO ಸ್ಟ್ಯಾಂಡರ್ಡ್ಸು ಮತ್ತು ಆಲ್ ಓವರ್ ಇಂಡಿಯಾ ಮತ್ತು ಆಲ್ ಓವರ್ ಕರ್ನಾಟಕದ ಅವರೇಜ್ ಏನಿದೆ ಅದಕ್ಕಿಂತ ಕಡಿಮೆ ಇದೆ ಮತ್ತು ಇನ್ಸಿಡೆನ್ಸ್ ರೇಟ್ ಅಂತ ಏನು ಹೇಳ್ತೀವಿ ಪಾಸಿಟಿವಿಟಿ ರೇಟ್ ಅಂದರೆ 100 ಟೆಸ್ಟ್ ಮಾಡಿದಾಗ ಎಷ್ಟು ಪ್ರಕರಣ ಪಾಸಿಟಿವ್ ಬರ್ತಾ ಇದ್ದಾವೆ ಅಂದಾಗ ಅದು ಕೂಡ 10% ಒಳಗಡೆ ಇದೆ ಒಟ್ಟಾರೆ ಹೇಳಬೇಕು ಅಂದರೆ ಕೇಸ್ ಫೆಟಾಲಿಟಿ ರೇಟ್ 1%ಗಿಂತ ಒಳಗಡೆ ಮತ್ತು ಪಾಸಿಟಿವಿಟಿ ರೇಟ್ 10%ಗಿಂತ ಒಳಗಡೆ ಇರೋದರಿಂದ ಇದು ಸಂಪೂರ್ಣವಾಗಿ ನಿಯಂತ್ರಣ ಆಗಿದೆ ಆದರೂ ಕೂಡ ಎಲ್ಲ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಲ್ಲ PSCಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಮೊಬೈಲ್ ವ್ಯಾನ್ ಮುಖಾಂತರ ನಾವು ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದೇವೆ ಮತ್ತು ನಾನು ಮತ್ತು ನಮ್ಮ ಜಿಲ್ಲಾ ಸರ್ವೆಲೆನ್ಸ್ ಆಫೀಸರ್ ಧನಂಜಯರವರು ಮತ್ತು ಇತರ ವೈದ್ಯ ಅಧಿಕಾರಿಗಳು ಕೂಡ ಪೇಷಂಟ್ಗಳ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಮಾದರಿಯಾಗುವ ಹಾಗೆ ಆನ್ಲೈನ್ ಮುಖಾಂತರ ಝೂಮ್ ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರ ದುಃಖ ದುಮಾನಗಳನ್ನು ಕೂಡ ನಾವು ಆಲಿಸ್ತಾ ಇದ್ದೇವೆ ಅವರಿಗೆ ಪ್ರಮುಖವಾಗಿ ಪೌಷ್ಟಿಕ ಆಹಾರವನ್ನು ಕೊಡುವುದು ಚಿಕಿತ್ಸೆಯನ್ನು ಕೊಡುವುದು ಆದಷ್ಟು ಬೇಗ ಅವರನ್ನು ಮನೆಯಲ್ಲಿ ಹೋಮ್ ಐಸೋಲೇಷನ್ ಮುಖಾಂತರ ಚಿಕಿತ್ಸೆ ಕೊಡೋದಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದ್ದೇವೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಸಮಸ್ಯೆ ಆಗಲಿ ವೆಂಟಿಲೇಟರ್ಗಳ ಪ್ರಾಬ್ಲಮ್ ಆಗಲಿ ಅಥವಾ ಬೆಡ್ ಪ್ರಾಬ್ಲಮ್ ಆಗಲಿ ಇರೋದಿಲ್ಲ ಇನ್ನು ಪ್ರಕರಣಗಳು ಇದೇ ರೀತಿ ಬರುವ ಸಾಧ್ಯತೆನ ಮನಗೊಂಡು ಹೆಚ್ಚಿನ ಬೆಡ್ ವ್ಯವಸ್ಥೆಯನ್ನು ಹೆಚ್ಚಿನ ಆಕ್ಸಿಜನ್ ವ್ಯವಸ್ಥೆಯನ್ನು ಮತ್ತು ಮ್ಯಾನ್ ಪವರ್ನ ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಸಮರ್ಥವಾಗಿ ಕೋವಿಡನ್ನು ನಿಯಂತ್ರಣಕ್ಕೆ ತಂದು ಮಂಡ್ಯವನ್ನು ಕೋವಿಡ್ ಗಂಡಾಂತರದಿಂದ ಪಾರು ಮಾಡಲು ಎಲ್ಲ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಕೈಗೊಂಡಿದೆ.